ಗೋಮತ್ಸುದನವರ ಬಹಳ ಗಂಭೀರವಾದಂತಹ ಆರೋಪಗಳು ಕೇಂದ್ರ ಸರ್ಕಾರದ ಮೇಲೆ ಕೇಳಿ ಬರ್ತಾ ಇರುವಂಥದ್ದು. ಸಂಪನ್ಮೂಲ ವ್ಯಕ್ತಿಗಳು, ಪನ್ ಇಂಟೆಂಡೆಡ್, ಸಂಪನ್ಮೂಲ ವ್ಯಕ್ತಿಗಳು ಅಂತ ಯಾರ್ಯಾರಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಕೈನಲ್ಲಿ ಕಾಸು ಇರದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅನ್ನುವ ರಾಜಕೀಯ ರಣತಂತ್ರ ಇದರಲ್ಲಿ ಅಡಗಿದೆ ಅಂತ. ಇಲ್ಲ ಸರ್, ನನಗೆ ಆ ರೀತಿ ಅನಿಸಲ್ಲ. ಇದರಲ್ಲಿ ಯಾವ ತಂತ್ರನೂ ಇಲ್ಲ, ಮಂತ್ರನೂ ಇಲ್ಲ ಸರ್. ನಮ್ಮ ಸ್ನೇಹಿತರಾದಂಥ ಸನ್ಮಾನ್ಯ ಗೋವಿಂದ ರಾಜು ಅವರಾಗಲೇ ಪಟ್ಟಿಯನ್ನು ಕೊಟ್ಟಿದ್ದಾರೆ ಸರ್. ಎಸ್, ಯಾರ್ಯಾರು ಅಂತ ಹೇಳಿ. ಹಾಂ, ಅವ್ರು ಬರ್ಕೊಟ್ಟಿರುವಂಥ ಪಟ್ಟಿ ಹೀಗಿದೆ ಸರ್. ಡಿ ಕೆ ಎಸ್, ಓಕೆ, ಆರ್ ವಿ ಡಿ, ಎಸ್ ಬಿ, ಓಕೆ, ಎಸ್ ಕೆ, ಎಸ್ ಜೆ, ಎಸ್ ಜೆ ಜಿ, ಎಂ ಬಿ ಪಿ, ಎಂ ಬಿ ಪಾಟ್, ಎಂ ಬಿ ಪಾಟೀಲ್, ಆರ್ ಎಲ್ ಆರ್, ಹೆಚ್ ಸಿ ಎಂ, ಹೆಚ್ ಸಿ ಮಹಾದೇವಪ್ಪ, ಈ ರೀತಿಯಾದಂಥ ಒಂದು ದೊಡ್ಡ ಪಟ್ಟಿಯನ್ನು ಅವರಾಗಲೇ ಕೊಟ್ಟೇ ಬಿಟ್ಟಿದ್ದಾರೆ ಅವರು. ಆದ್ದರಿಂದ ಆ ಪಟ್ಟಿಯಲ್ಲಿದ್ದವ್ರನ್ನ ಐ ಟಿ ಟಾರ್ಗೆಟ್ ಮಾಡ್ತಿದೆ. ಅಲ್ರಿ, ಐ ಟಿ ಇರೋದು ಯಾತಕ್ರಿ? ಯು ಗಿವ್ ಇನ್ಪುಟ್ಸ್. ಅವ್ರು ಕೊಟ್ಟಂಥ ಪಟ್ಟಿಯಲ್ಲಿದ್ದಂಥ ಅವರೇ ಡಿ ಕೆ ಶಿವಕುಮಾರ್. ಆಗಲೇ ಒಂದು ರೈಡ್ ಆಗಿದೆ, ನೀವೇ ಬರೆದು ಕೊಟ್ಟಿರೋಂಥ ಪಟ್ಟಿ. ಮತ್ತು ಇವ್ರು ಎಲ್ಲರನ್ನೂ ಸಹ ಇನ್ಕಮ್ ಟ್ಯಾಕ್ಸ್ನವರು ಅವರು ಕರೆದು ಸ್ಕ್ರೂಟಿನಿ ಮಾಡಿದ್ದಾರೆ. ಏನು ಅಚಾನಕ್ ಆಗಲ್ಲ, ಇವ್ರಿಗೆ ಕ್ವಶನ್ ಏರ್ಸ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತು, ನಿಮ್ಮ ಹತ್ರ ಕ್ವಶನ್ ಏರು ಸಿಕ್ಕಿತ್ತು ನಿಮಗೆ. ಎಸ್, ಕ್ವಶನ್ ಏರ್ ಸಿಕ್ಕಂಥ ಸಮಯದಲ್ಲಿ ಪ್ರತಿಯೊಬ್ಬರು ಹೇಳಿದ್ದಾರೆ ಏನೇನು 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 ಅಂತೇಳಿ. ಆ ಸಮಯದಲ್ಲಿ ಗೋವಿಂದ ರಾಜು ಅವ್ರನ್ನ ಕೇಳಿದಾಗ ಎಲ್ಲದಕ್ಕೂ ನನಗೆ ಗೊತ್ತಿಲ್ಲ, ನನಗೆ ಇದಕ್ಕೆ ಸಂಬಂಧ ಇಲ್ಲ, ಇದೇನೂ ಇಲ್ಲ ಅಂತ ಹೇಳಿದವರು. ಈ ಅಬ್ರಿವಿಯೇಷನ್ಸ್ ಏನು ಅಂತಂದರೆ ಎಲ್ಲ ಕಾಂಗ್ರೆಸ್ ಮಿನಿಸ್ಟರ್ಸು ಅಂತಂದರು. ಅವರೇ ಕೊಟ್ಟಿರುವಂಥದ್ದು, ರೈಟಿಂಗಲ್ಲಿ ಕೊಟ್ಟಿರುವಂಥದ್ದು. ಹೀಗಿರಬೇಕಾದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ನವ್ರಿಗೆ ನೀವೇ ಪಟ್ಟಿ ಕೊಟ್ಟು ಕೈ ಕಟ್ಟಿಸ್ಕೊಂಡು ಅಯ್ಯೋ ಇನ್ಕಮ್ ಟ್ಯಾಕ್ಸ್ನವ್ರು ರೈಡ್ ಮಾಡಿಬಿಟ್ಟಿದ್ದಾರೆ, ನಾಳೆ ನಮ್ಮ ಹೆಸರು ಬಂದ್ಬಿಡತ್ತೆ, ನಾಳೆ ನಮ್ಮ ಹೆಸರು ಬಂದ್ಬಿಡ, ಯಾರಿಗೆ ಬಾಯಿ ಪಡ್ಕೊತಾ ಇದ್ದೀರಿ ನೀವು? ಹುಚ್ಚಾಟದ ಪರಮಾವಧಿ ಇದು. ಮತ್ತು ಎರಡನೇದಾಗಿ, ಅಜಿತ್ ಅವರೇ, ನಿಮ್ಮನೆಗೆ ನಾನು ಫೋನ್ ಮಾಡ್ಕೋದ್ರೆ ನಾಳೆ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೆ ಅಂದರೆ ನೀವೇನು ಹೇಳ್ತೀರಿ? ಸರ್, ಎಷ್ಟೊತ್ತಿಗೆ ಬರ್ತಾರೆ ಹೇಳಿ ಸರ್, ಒಂಚೂರು ಟೀಗಿ ಮಾಡಿಸ್ತೀರಿ. ಎಸ್ ಎಸ್, ನನ್ನ ಮನೆಗೆ ಹುಡುಕೊಂಡು ಬರೋದಿಲ್ಲ ರೀ ಯಾವ ಕಾರಣಕ್ಕೂ. ಯಾರ ಮನೆಗೆ ಹೋಗ್ತಾರೆ ನೋಡಿ. ಒಂದು ಸಂಗತಿ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು, ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಪೊಲೀಸ್ನವ್ರು ಎದುರುಗಡೆ ಮತ್ತು ನಾಯಿಗಳೆದುರಿಗೆ ಓಡೋಗಬಾರ್ದಂತೆ. ನೀವು ಎಷ್ಟು ಆತ್ಮವಿಶ್ವಾಸದಿಂದ ನಡ್ಕೊಂಡು ಹೋಗ್ತೀರಿ ಅಷ್ಟು ಆತ್ಮವಿಶ್ವಾಸದಿಂದ ಅವ್ರು ನಿಮ್ಮನ್ನು ನೋಡ್ತಾರೆ. ನೀವು ಅವರೆದುರಿಗೆ ಕಳ್ಳನ ಥರ ಹಿಂಗೆ ಹಿಂಗೆ ನೋಡ್ಕೊಂಡು ಹೋಗ್ತೀರಿ, ಓಡೋಗ್ತೀರಿ, ಅವ್ರ ಮುಖ ನೋಡಿದ ತಕ್ಷಣ ಓಡೋಗ್ತೀರಿ ಅಂತಂದರೆ ಬೆನ್ನತ್ತಾರೆ ಅವರಿಬ್ಬರು. ದಿಸ್ ಆರ್ ಆಲ್ ಸ್ನಿಫರ್ ಡಾಗ್ಸ್. ಹಾಗಾದರೆ ಬ್ಲ್ಯಾಕ್ ಮನಿ ಇರೋದು ಬರೀ ಕಾಂಗ್ರೆಸ್ನವ್ರ ಹತ್ರನ? ಪ್ರಶ್ನೆ ಹಾಗೆಲ್ಲರಿ ಬಂತು ನಿಮಗೆ? ದಾವಣಗೆರೆಯ ನಮ್ಮ ಮಾಜಿ ಮಂತ್ರಿಗಳು, ಹಾಲಿ ಎಂ ಪಿಗಳು, ಅವ್ರ ಮನೆ ಮೇಲಾಯಿತು. ಪ್ರಭಾಕರ್ ಕೋರೆ ಅವ್ರ ಮೇಲಾಯಿತು. ಹಂಗೆ ನಿಮಗೆ ಅನಿಸ್ತು ಅಂತಂತಂದರೆ ಐ ಚಾಲೆಂಜ್ ಸನ್ಮಾನ್ಯ ಸಿದ್ದರಾಮಯ್ಯ, ಇನ್ಕಮ್ ಟ್ಯಾಕ್ಸ್ ಬೇರೆ ಎಲ್ಲೂ ಇಲ್ಲ, ಹೋಗಿ ಅಫಿಡವಿಟ್ಸ್ ಫೇರ್ ಮಾಡಿ. ಬಿ ಜೆ ಪಿಯ ಯಾವ ನ್ಯಾಯ ಯಾವ್ಯಾವ ನಾಯಕರ ಮನೆಯಲ್ಲಿ ನಿಮಗೆ ದುಡ್ಡಿದೆ ಅಂತ ಅನಿಸುತ್ತೋ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ರಿ. ಐ ಚಾಲೆಂಜ್. ಪಿ ಆರ್ ರಮೇಶ್ ಅವರೇ, ಈಗ ಏನು ಗೋಮಧುಸೂದನ್ ಅವರು ಹೇಳಿದ್ರು, ಇವರು ಈ ರೇಡ್ಗಳನ್ನು ಗೋವಿಂದ ರಾಜು ಅವರ ಮನೆಯಲ್ಲಿ ಕೊಟ್ಟಂತಹ ಸಿಕ್ಕಂತಹ ಡೈರಿಗೆ ಡೈರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ, ಡೈರಿ ಕನೆಕ್ಟ್ ಮಾಡ್ತಾ ಇದ್ದಾರೆ, ಡೈರಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಇನ್ನೊಂದು ಚೀಟಿ ಇದೆ, ಇವರೇ ಬರ್ಕೊಟ್ಟಿರುವಂತ ಚೀಟಿ. ಅದು ಯಾವುದು ಅಂತಂತಂದ್ರೆ ಯಾವುದೊಂದು ರೆಸಾರ್ಟ್ನಲ್ಲಿ ನಮ್ಮ ಗುಜರಾತ್ನ ಎಂ ಪಿಗಳನ್ನ ಎಮ್ ಎಲ್ ಎಗಳನ್ನ ಇಟ್ಕೊಂಡಿದ್ರು. ಆ ಸಮಯದಲ್ಲಿ ಒಂದು ರೂಮ್ನಲ್ಲಿ ಬೆಳ್ಬೆಳಗ್ಗೆ ಎದ್ದು ರೈಡ್ ಆದಂಥ ಸಮಯದಲ್ಲಿ ಇವ್ರನ್ನ ಇನ್ಕಮ್ ಟ್ಯಾಕ್ಸ್ನವ್ರು ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಒಂದು ಚೀಟಿಯನ್ನು ಡಿ ಕೆ ಶಿವಕುಮಾರ್ ಅವರು ಹರಿದು ಕೆಳಗಡೆ ಎಸ್ತರು. ತಕ್ಷಣ ಅದನ್ನು ಸೀಸ್ ಮಾಡಿದ್ರು, ಅದನ್ನು ಮತ್ತೆ ಹಾಕಿದ್ರು. ಆ ಚೀಟಿ ಕೂಡ ನಮ್ಮ ಹತ್ರ ಇದೆ. ಆ ಚೀಟಿ ಅದನ್ನು ನನಗೇನು ಗೊತ್ತು ಅಂತಲ್ಲ, ಈ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಅರುಣ್ ಜೇಟ್ಲಿ ಅವರು ಸಂಸತ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ನಥಿಂಗ್ ಹೈಡ್ ಅಂಡ್ ಸೀಕ್. ನೀವೇ ಎಲ್ಲ ಬರ್ಕೊಟ್ಟು ಚೀಟಿಯನ್ನು ಕೇಳ್ತೀರಾ, ಅವರು ಮಾತಾಡಕ್ಕೆ ಬಿಡ್ತೀರಾ? ಆಫ್ ಕೋರ್ಸ್ ಯು ಹ್ಯಾವ್ ಟು ಆನ್ಸರ್ ಫಾರ್ ಇಟ್. ಬರ್ತಾರಾ ಇಲ್ಲ? ಯು ಹ್ಯಾವ್ ಟು ಆನ್ಸರ್ ಫಾರ್ ಇಟ್. ಯು ಹ್ಯಾವ್ ಟು ಆನ್ಸರ್ ಫಾರ್ ಇಟ್. ಎಸ್ ಎಸ್. ಎಷ್ಟು ಮಟ್ಟಿಗೆ ಅಂತಂದ್ರೆ ಇಲ್ಲಿ ಯಾರ್ಯಾರ ಹತ್ರ ಹಣ ಸಂಗ್ರಹ ಮಾಡ್ಕೊಂಡಿದ್ದೀವಿ ಅಂತಂದು ಚಿಟ್ಟಿನಲ್ಲಿದೆ. ಅಲ್ಲಿ ಯಾರ್ಯಾರು ತಲುಪಿಸಿದೀವಿ ಅಂತಲೂ ಚಿಟ್ಟಿನಲ್ಲಿದೆ. ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್ ಸರ್. ಅಲ್ಲ ಸರ್, ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ಏನ್ ಬೇಕಾದ್ರೆ ಅಂಡರ್ ಇನ್ವೆಸ್ಟಿಗೇಷನ್.
ಇದನ್ನೆಲ್ಲರೂ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಇವರು ಯಾರ್ಯಾರ ಹೆಸರು ಬರ್ತಿದ್ದಾರೆ ಅವ್ರ ಮೇಲೆ ರೈಡ್ ಆಗಬೇಕೋ ಇಲ್ವಾ ಸರ್? ಈಗ ಮೊದಲನೇದು ಅಜಿತ್ ಅವರೇ, ಏನು ನಮ್ಮ ಮಾಜಿ ಎಮ್ ಎಲ್ ಸಿ ಅವರು ಹೇಳಿದ್ರು, ಡೇರಿ ಡೇರಿ ಸಿಕ್ಕಿದೆ ಅದನ್ನು ನೋಡ್ಕೊಂಡು ಮಾಡ್ತಾಯಿದ್ದೀವಿ ಅಂತ ಹೇಳಾದರೂ ಐ ಟಿ ಜನ ಅಥವಾ ಐ ಟಿ ಆಫೀಸರ್ಸು ಗೋ ಮುದುಸೂದನ್ಗೋ ಅಥವಾ ಇವ್ರ ಪಕ್ಷದವ್ರಿಗೆ ಹೇಳಿದ್ದಾರೆ. ವೈ ಶುಡ್ ದೇ? ಅದನ್ನ ಹೆಂಗೆ ಹೇಳ್ತಾ ಇದಾರೆ ಅಂತ ಹೇಳಿ, ಯಾಕೆ ಹೇಳಬೇಕು? ನಾನು ಹೇಳ್ತೀನಿ ನೋಡಿ, ಫಸ್ಟ್ ಆಫ್ ಆಲ್ ಆ ಡೇರಿ ಯಾರ ಹತ್ರ ಇದೆ ಅಂತ ಗೊತ್ತು ನಿಮಗೆ? ಐ ಟಿ ಅವ್ರು ಸೀಸ್ ಮಾಡಿ. ಹೆಂಗ್ ಗೊತ್ತು ನಿಮ್ಗೆ? ಗೋವಿಂದ ರಾಜು ಮಾಡಿದಂತ ಬುದ್ಧಿವಂತಿಕೆ ಏನು? ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ನೀವು ನೋಡಿ, ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಐ ಟಿ ಅವರು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಈಗ ನೀವು ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಒಂದು ಡೇರಿನ ನೀವು ಸೀಸ್ ಮಾಡಿದ್ರೆ ಐ ಟಿ ಅವರು, ಇವ್ರು ಕಂಪ್ಲೇಂಟ್ ಮಾಡಿದ್ರೆ ಕಂಪ್ಲೇಂಟ್ ನಿಲ್ಲುತ್ತಾ? ಸರ್ ಪ್ರಶ್ನೆ ಡೈರಿ ಇಸ್ ಅಂಡರ್ ಇನ್ವೆಸ್ಟಿಗೇಷನ್ ಸರ್, ಅದು ಇನ್ನೂ ತನಿಖೆಯಲ್ಲಿ ಇರುವಂತದ್ದು. ಐ ಟಿ ಐ ಟಿ ಡಿಜಿ ಬಾಲಕೃಷ್ಣನ್ ಸ್ವತಃ ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾರೆ ಎಸ್ ಇಂಥದ್ದು ಸೀಸ್ ಆಗಿದೆ ಅಂತ. ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್ ಸರ್. ಗೋವಿಂದ ರಾಜ್ ಅವರು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ನಮ್ಮ ಮನೆಯಲ್ಲಿ ಸೀಸ್ ಆದಂತ ಹೆಸರುಗಳು ಎಲ್ಲ ಇಂಥವ್ರದಿದೆ ಅಂತೇಳಿ ಗೋಸುದನವ್ರಿಗೆ ಹೆಂಗ್ ಗೊತ್ತಾಯ್ತು ಅನ್ನೋದು ಒಂದು ಪ್ರಶ್ನೆ. ಇವತ್ತು ಅವ್ರು ಹೇಳ್ತಾ ಇದಾರೆ ಅದನ್ನ ನೋಡ್ಕೊಂಡು ಐ ಟಿ ಅವ್ರು ಮಾಡ್ತಾ ಇದಾರೆ ಅಂತ. ಸರ್ ಬೇಡ, ನಿಮ್ಮ ಮಂತ್ರಿಗಳು ಡೆಪಾಸಿಟ್ ಮೀಡಿಯಾ ಜೊತೆಲಿ ಕೂತ್ಕೊಂಡು ನಾವು ಮಾತಾಡ್ತಕ್ಕಂತ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಲ್ಲ. ಮಾತಾಡೋದಕ್ಕಾಗಲ್ಲ. ಇಲ್ಲಿ ಮೊದಲೇ ಹೇಳ್ತೀನಿ, ಮಂತ್ರಿಗಳು ಮೀಡಿಯಾ ಮುಂದೆ ಹೇಳಿದ್ದಾರೆ ಹೌದು ನನ್ನ ಕರೆದಿದ್ರು. ಅದ್ಭುತವಾದವನ್ನ ಮಾಡುವ ಮೂಲಕ ನೀವು ಐ ಟಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗಿಲ್ಲ, ರಾಜ್ಯದ ಜನರನ್ನ ಕನ್ವಿನ್ಸ್ ಮಾಡಬೇಕಾಗಿದೆ. ನೀವು ಏನ್ ಮಾಡ್ತಾ ಇದಾರೆ ಬಿಜೆಪಿ ಅವರು, ದೇ ಆರ್ ಕನ್ವಿನ್ಸಿಂಗ್ ದಿ ಫಸ್ಟ್ ಪೀಪಲ್ ಕನ್ವಿನ್ಸಿಂಗ್, ಇಫ್ ನಾಟ್ ದೇ ಕನ್ಫ್ಯೂಸ್ ದೆಮ್, ಇಫ್ ನಾಟ್ ದೇ ವಿಲ್ ಕರಪ್ಟ್ ದೆಮ್. No, no, that is what they are doing. Sir, our allegation and anchor. ಆಗ್ಲಿಲ್ಲ ಅಂದ್ರೆ ಕರಪ್ಷನ್ ಮಾಡ್ತಾರೆ. ಇವತ್ತು ಐ ಟಿ ದಾಳಿ ಆಗ್ತಕ್ಕಂಥದ್ದು ಅದು ಒಂದು ಕಾನೂನು ಪ್ರಕ್ರಿಯೆ. ವಿ ಆರ್ ನಾಟ್ ಅಬ್ಸ್ಟ್ರಾಕ್ಟಿಂಗ್ ಎನಿ ಐ ಟಿ ರೈಡ್. ಅರೆ ನೀವು ಒಳ್ಳೆ ಚೆನ್ನಾಗಾಯ್ತಲ್ಲ, ನೀವು ನಿಮ್ಮ ಕಾರ್ಯಕರ್ತರು ಹೊಡೋದಲ್ಲ ಕಲ್ಲು ಅದಲ್ಲ. ಇವತ್ತು ಪ್ರತಿಯೊಂದು ಹಂತದಲ್ಲೂ ಇವತ್ತು ಕೇಂದ್ರ ಸರ್ಕಾರ ಎಲ್ಲರೂ ಒಂದೇ ರೀತಿ ನೋಡ್ಕೋಬೇಕು. ಇವತ್ತು ಜೈ ಶಾ ಅವರು ಅವರ ಒಂದು ಹೇಳಿಕೆ ಬಂತು, ಅದ್ರ ಮೇಲೆ ಐ ಟಿ ರೈಡ್ ಆಗಬೇಕಾಗಿತ್ತು ಇಷ್ಟೊತ್ತಿಗೆ. ಎಲ್ಲಿಂದ ಬಂತು ಈ ಹಣ ಇಷ್ಟೊಂದು? ಅಮಿತ್ ಶಾ ಅವರ ಮಗನ ಕಂಪನಿಯ ಆಸ್ತಿ 16,000% ಯಾವ ಮಟ್ಟದಲ್ಲೂ ನ್ಯಾಷನಲ್ ಲೆವೆಲ್ ಅಲ್ಲಿ ಆಗ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಆಗ್ಲಿ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ಇಲ್ಲ ಅದ್ರ ಬಗ್ಗೆ ನಾನೇ ಉತ್ತರ ಕೊಡ್ತೇನೆ. ಆಮೇಲೆ ಇವತ್ತು ನಾನು ಉತ್ತರ ಕೊಡ್ತೇನೆ ಬಗ್ಗೆ. ನೆನ್ನೆ 4 ಮಿನಿಸ್ಟರ್ಗಳು ಒಂದು ಕಂಪನಿಗೆ ಮೆಂಬರ್ಸ್ ಆಗಿರ್ತಾರೆ, 4 ಜನ, ಇಬ್ಬರು ಪೊಲಿಟಿಷಿಯನ್ಸು ಮೆಂಬರ್ಸ್ ಆಗಿದ್ದಾರೆ. ದಟ್ ಈಸ್ ಫಾರಿನ್ ಇನ್ವೆಸ್ಟ್ಮೆಂಟ್ ಬರ್ತಕ್ಕಂಥದ್ದು ಮತ್ತು ಹಲವಾರು ಇಲಾಖೆಗಳಿಗೆ ಸಂಬಂಧಿಸಿದಂಥ ಒಂದು ಕಂಪನಿ ಆಗಿರುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಕಂಪನಿಯ ಒಂದು ಇದರಲ್ಲಿ ಅವರು ಮೆಂಬರ್ಸ್ ಆಗಬಾರ್ದಾಗಿತ್ತು, ಆಗಿದ್ದಾರೆ. ಅಲ್ಲಿ ಕಂಪ್ಲೀಟ್ ವೈಲೇಷನ್ ಆಗಿದೆ, ಅಂಥವನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು. ಇವತ್ತು ಒಂದು ನೆನ್ನೆ ಹೊರಗೆ ಬಂದಿರುವಂತಹ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಿ, ಇನ್ನೊಂದು ಅಮಿತ್ ಶಾ ಅವರ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಿ. ಇದಕ್ಕಿಂತ ಮುಂಚೆ ಗೋ ಮಧುಸೂದನ್ ಅವರು ಐ ಟಿ ಪಕ್ಷಭೇದವನ್ನು ಮಾಡ್ತಾ ಇಲ್ಲ ಅನ್ನೋದಕ್ಕೆ ಒಬ್ಬ ಸಂಸತ್ ಸದಸ್ಯರ ಮೇಲೆ ದಾಳಿ ಆಗಿದೆ ಅಂತ ಹೇಳಿದ್ರು, ಒಬ್ಬ ರಾಜ್ಯಸಭಾ ಸದಸ್ಯರ ಮೇಲೆ ದಾಳಿ ಆಗಿದೆ ಅಂತ ಹೇಳಿದ್ರು. ಯು ಆರ್ ನಾಟ್ ಕನ್ವಿನ್ಸ್ ಅಬೌಟ್ ಇಟ್. ಪನಾಮಾ ಪೇಪರ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ 700 ಜನ. ಅದನ್ನ ಮಾಡಿ ಆಗ್ಲಿ ಮಾಡಿಸ್ತೀವಿ ಸರ್. ಜಯೇಶ್ ಅವ್ರದ್ದು ಅದು
ಒಂದು ಕಂಪನಿಯನ್ನು ಅವರು ಪ್ರಾರಂಭ ಮಾಡಿದ್ರು. ಆ ಕಂಪನಿಯನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭಿಕವಾದಂತಹ ಒಂದು ಬಂಡವಾಳ ಹಾಕಿದ್ದು 10 ಲಕ್ಷ ರೂಪಾಯಿಗಳ ಬಂಡವಾಳ ಹಾಕಿತ್ತು. ಎಲ್ಲಿತ್ತೀರೇನ್ರಿ? ಪೂರ ಕೇಳಿ ಸರ್, 10 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರು, 9.5 ಲಕ್ಷ ರೂಪಾಯಿ ಇವ್ರು ಕೊಟ್ರು. ಅಲ್ಲ ಪೂರ ಕೇಳಿ ಸರ್. ಹೇಳಿ ಹೇಳಿ. ಅದೇ ಅವ್ರು ಹೇಳಿದ್ರು. ಆಮೇಲಿಂದ ದೇ ಹ್ಯಾವ್ ಬಾರೋಡ್ ಮನಿ ಫ್ರಮ್ ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ ಗಿವಿಂಗ್ ಕೊಲಾಟ್ರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಡಿಡಿ. ಸ್ವಾಮಿ ನನಗೆ ಕೊಡ್ತೀರಾ? 16 ನಾನು ಅಷ್ಟೇ ಕೊಡ್ತೀನಿ ಸರ್. 16 ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡಿದ್ದಾರೆ. 3 ವರ್ಷದಲ್ಲಿ 89 ನಿರುದ್ಯೋಗ ಇರತಕ್ಕಂತ ಯುವಕರು ಕೊಡಿಸ್ತೀರಾ? 89 ಕೋಟಿ ರೂಪಾಯಿಗಳ ವ್ಯವಹಾರ ನಡೆದಿದೆ. ಕೊನೆಗೆ 1.5 ಕೋಟಿ ರೂಪಾಯಿ ಲಾಸ್ ಆಗಿದೆ. ಆ 1.5 ಕೋಟಿ ರೂಪಾಯಿ ಲಾಸ್ ಆದ ನಂತರದಲ್ಲಿ ಅವರು ತಮ್ಮ ಬೇರೆ ಹಣಗಳನ್ನ ಆಸ್ತಿಯನ್ನು ಮಾರಾಟ ಮಾಡಿ ಎಲ್ಲ ಬ್ಯಾಂಕ್ಗಳ ಸಾಲವನ್ನು ಸಹ ತೀರಿಸಿ ಆ ಕಂಪನಿಯನ್ನು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಅವ್ಯವಹಾರ ಎಲ್ಲಿ ನಡೆದಿದೆ? ಅವ್ಯವಹಾರ ನಡೆದಿದ್ರೆ ಯಾವಾಗ 10 ರೂಪಾಯಿ ಹಾಕಿ 10,000 ಕೋಟಿ ರೂಪಾಯಿ ಲಾಭ ಮಾಡಿಬಿಟ್ಟಿದ್ರೆ ನಮ್ಮ ಸನ್ಮಾನ್ಯ ವಡ್ರಾ ಅವರು ಮಾಡಿದ್ರಲ್ಲ, ಅದು ಅವ್ಯವಹಾರ. ಇಲ್ಲಿ ಮಾಡಿರೋದು ವ್ಯವಹಾರ. ನೀವು ಇವತ್ತು ಒಂದು ಎಫ್ಐಆರ್ ಮಾಡ್ತೀರಾ? ಮಾಡಿ ನೋಡೋಣ. ಮಾಡಿಸ್ತೀವಿ. ಮಾಡಲ್ಲ, ಪ್ರತ್ಯಾರೋಪಿ ಡಿಬೇಟ್ಗೆ ಮಾತ್ರ ಸೀಮಿತ ಆಗಿರುವಂತದ್ದು ನನಗೆ ತುಂಬಾ ಚಿಕ್ಕದಾದಂತಹ